ಚಲುವರಾಯ ಸ್ವಾಮಿ ಅವರನ್ನ ರಾಜಕೀಯದಿಂದ ಓಡಿಸಲೇಬೇಕು ಅಂತ ಡಾಕ್ಟರ್ ರವೀಂದ್ರ ಆಕ್ರೋಶವನ್ನ ಹೊರಹಾಕಿದ್ರು. ಹಾಲಿ ಮಂತ್ರಿ ಚಲುವರಾಯ ಸ್ವಾಮಿ ಅತ್ಯಂತ ಕುತಂತ್ರಿ. ಚಲುವರಾಯ ಸ್ವಾಮಿ ಬಗ್ಗೆ ಮಾತನಾಡೋದು ಬೇಡ, ಚಲುವರಾಯ ಸ್ವಾಮಿ ವಿರುದ್ಧ ಈ ರೀತಿಯಾಗಿ ಇವತ್ತು ರವೀಂದ್ರ ಆಕ್ರೋಶವನ್ನು ಹೊರಹಾಕಿದ್ರು. ಡಾಕ್ಟರ್ ರವೀಂದ್ರ KPCC ಮಾಜಿ ಪ್ರಧಾನ ಕಾರ್ಯದರ್ಶಿ, ಚಲುವರಾಯ ಸ್ವಾಮಿ ಅವರನ್ನ ರಾಜಕೀಯದಿಂದಲೇ ಓಡಿಸಬೇಕು ಅಂಥೇಳಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆದ್ದರೆ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದಾರೆ. ಸೊ ಈ ರೀತಿಯಾಗಿ ಆಕ್ರೋಶ ಭರಿತವಾಗಿ ಡಾಕ್ಟರ್ ರವೀಂದ್ರ ಇವತ್ತು ಮಾತನಾಡಿದ್ದಾರೆ. ಈ ಜಾತ್ಯಾತೀತ ನಿಲುವನ್ನು ಇಟ್ಕೊಂಡು ಬಿಜೆಪಿನ ಕೋಮುವಾದಿ ಪಕ್ಷ ಅಂತ ಅತ್ಯಂತ ಕೆಟ್ಟ ಕೆಟ್ಟ ಪದಗಳನ್ನು ಮಾತಾಡೋ ಈ ಮಹಾನುಭಾವ ಈ ಚಲುವರಾಯ ಸ್ವಾಮಿ ಮಾಡಿದ್ದೇನು ಹಾಗಾದ್ರೆ ಇತಿಹಾಸ ಅಲ್ಲ. ಕಳೆದ ವರ್ಷ ಯಲಚಟ್ನಲ್ಲಿ ಬಸವರಾಜು ಅಂತ ಒಬ್ಬ ಬಿಜೆಪಿಗೆ ಒಪ್ಪಿದ್ದಾರೆ. ಆತನ ಹೆಂಡತಿಯನ್ನ ಅಧ್ಯಕ್ಷ ಮಾಡಕ್ಕೆ ಅಂತ ಕಾಂಗ್ರೆಸ್ ಪಕ್ಷದ ಮಹಿಳಾ ವಿಭಾಗದ ಅಧ್ಯಕ್ಷರ ಮೇಲೆ ಸೂಚಕರಾಗಿ ಸಹಿ ಆಗಿದೆ. ಇವರು ಜಾತ್ಯಾತೀತ ನಿಲುವಿಟ್ಕೊಂಡಿರುವಂತವರು, ಕುಮಾರಸ್ವಾಮಿ ಮಾತ್ರ ಜಾತಿ ಕೆಟ್ಟಿರೋ ನಿಲುವಿಟ್ಕೊಂಡಿರೋರು. ಹೌದಾ? ಇದು ಬಹಳ ಗಂಭೀರವಾಗಿ ನೀವು ಯೋಚನೆ ಮಾಡಬೇಕಾಗಿರುವಂತ ಎರಡನೇ ವಿಚಾರಕ್ಕೆ ಬಂದ್ರೆ, ದಿನೇಶ್ ಗುಳಿಗೌಡನ್ನ ಮತ್ತೆ ಮಧುಮಾದೇಗೌಡನ್ನ ನಾನೇ ಗೆಲ್ಲಿಸ್ಕೊಂಡ್ಬಂದೆ, ನಾನು ಹಿಂದೆ ಹೋಗಿದ್ರೆ ಗೆಲ್ಲಕ್ಕಾಯ್ತಿರ್ಲಿಲ್ಲ ಅಂತ ಹೇಳ್ಕೊಂಡು ದಿನೇಶ್ ಗುಳಿಗೌಡ ಬಲಿಕೆಯಲ್ಲೇ ಬಂದಿದ್ರೆ ಹಣೆ ಬರ ಏನು ಅನ್ನೋದು ಗೊತ್ತಾಗ. ಈಗ ಸುರೇಶ್ ಗೌಡರ ಮಾತನ್ನ ನಾನು ಹೇಳ್ಬೇಕಾಗಿದೆ. ಅದೊಂದು ಹಾಲು ಕರಿಯಕ್ಕೊಂದು ರಸ ಅಲ್ಲೊಂದು ಸಿಕ್ಕಿತ್ತು, ಅದೊಂದು ದಿನ ಹಾಲು ಕರ್ಕೊಂಡು ಅದಕ್ಕ ಜಾಸ್ತಿ ಹಾಲು ಸಿಗಲಿಲ್ಲ. ಹಂಗಾಗಿ ಸ್ಟಾರ್ಟ್ ಅಂತ ಇನ್ನೊಂದು ಇಲಾಖೆ ಇಲ್ಲೂ ಅಷ್ಟೇ. ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಬಹುಶಃ June 4 ಸಾಯಂಕಾಲಕ್ಕೆ ಇದೇ ಸ್ಟಾರ್ ಚಂದು ನಾವು ಬೀದಂಗೆ ಬೆಂಗಳೂರು ಓಡಾಡ್ತಾರೋ ಏನೋ ಚೆಲ್ಲ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಇನ್ನ ಮಧುಮಾದೇಗೌಡರ ಚುನಾವಣೆಯಲ್ಲಿ ಅಲ್ಲಿ ಹಾಲು ಕಡಿಯಕ್ಕೆ ಹೊಸ ಕೊಡ್ಲೇ ಇಲ್ಲ. ಮಧುಮಾದೇಗೌಡರೇ ಹೊಸ ಕಟ್ಕೊಳ್ಳುವಂಥವ್ರು, ಅವ್ರು ಹೊಸ ಕೊಡ್ಲೇ ಇಲ್ಲ. ಈ ಹೊಸ ಕೊಡ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಯಾರಾದರೂ ಸರಿ ಚಲುವರಾಯ ಸ್ವಾಮಿ ಫಾಲೋ ಎಷ್ಟು ಕೇಳ್ತಾ ಇರುತ್ತಂತೆ ನಾನು ಕೇಳ್ತೀನಿ. ಯಾವುದಾದ್ರೂ ಒಂದು ಶಾಲೆಗೆ ಅಥವಾ ಒಂದು ಕಾಲೇಜ್ಗೆ ಮಧುಮಾದೇಗೌಡರ ಪರ ವೋಟ್ ಕೇಳಿರುವಂತಹದ್ದು ಒಂದೇ ಒಂದು ಫೋಟೋ ಹೆಸರು ಕೊಟ್ಟರು ಸಾಕು, ಈ ಚಲುವರಾಯ ಸ್ವಾಮಿನ ನಾನು ಜಿಲ್ಲಾ ನಾಯಕ ಅಂತ ಒಪ್ಕೊಳ್ಳೋದಕ್ಕೂ ಹೇಳಿ ಯಾವುದಾದ್ರೂ ಒಂದೇ ಒಂದು ಫೋಟೋ. ಸೊ ನಿನಗೆ ಕರಿಯಕ್ಕೆ ಸಿಕ್ಕರೆ ನೀನು ಅವ್ರ ಕಡೆಗೆ, ಕರಿಯಕ್ಕೆ ಸಿಗಲಿಲ್ಲ ಅಂದ್ರೆ ಅವ್ರು ಯಾರು ಬೇಕಾಗಿಲ್ಲ ಅನ್ನೋ ಲೆಕ್ಕದಲ್ಲಿ ಇರುವಂತ ವ್ಯಕ್ತಿ. ಈ ಜಾತ್ಯಾತೀತ ನಿಲುವನ್ನ ಇಟ್ಕೊಂಡು ಬಿಜೆಪಿನ ಕೋಮುವಾದಿ ಪಕ್ಷ ಅಂತ ಅತ್ಯಂತ ಕೆಟ್ಟ ಕೆಟ್ಟ ಪದಗಳನ್ನು ಮಾತಾಡೋ ಈ ಮಹಾನುಭಾವ ಈ ಚಲುವರಾಯ ಸ್ವಾಮಿ ಮಾಡಿದ್ದೇನು ಹಾಗಾದ್ರೆ ಇತಿಹಾಸ ಅಲ್ಲ. ಕಳೆದ ವರ್ಷ ಯಲಚಟ್ನಲ್ಲಿ ಬಸವರಾಜು ಅಂತ ಒಬ್ಬ ಬಿಜೆಪಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.